During this pandemic time, I was thinking about various subjects, very specially about the problems, the difficulties, the sickness, the troubles and trials of each of us, especially Lord's people. ಈ ವಿಶೇಷವಾದಂತಹ ಒಂದು ಮಹಾಮಾರಿಯ ಸಂದರ್ಭದಲ್ಲಿ ನಾನು ಅನೇಕ ವಿಷಯಗಳ ಕುರಿತಾಗಿ ನಾನು ಆಲೋಚನೆ ಮಾಡುತ್ತಾ ಇದ್ದೆ. ಅವುಗಳಲ್ಲಿ ಸಂಕಷ್ಟಗಳು, ಕಷ್ಟಗಳು, ನೋವು, ದುಃಖ ಮತ್ತು ಪರಿಶೋಧನೆಗಳು, ವಿಶೇಷವಾಗಿ ಕರ್ತನ ಜನರಾದಂತಹ ನಾವುಗಳು ಹಾದು ಹೋಗುತ್ತಾ ಇರುವಂತಹ ಈ ಸನ್ನಿವೇಶಗಳ ಕುರಿತಾಗಿ ನಾನು ಆಲೋಚನೆ ಮಾಡುತ್ತಾ ಇದ್ದೆ. ಇನ್ ಅವರ್ ಪ್ರೇಯರ್ ಲಿಸ್ಟ್ ಇಟ್ಸೆಲ್ಫ್ ಲಾಟ್ ಆಫ್ ಪೀಪಲ್ ಆರ್ ಹ್ಯಾವಿಂಗ್ ಕೋವಿಡ್ ಅಂಡ್ ಕ್ಯಾನ್ಸರ್ ಅಂಡ್ ಅದರ್ ಹೆಲ್ತ್ ಇಶ್ಯೂಸ್. And many of our beloved ones are promoted to eternity, but still there are many who are having sufferings, a lot of sufferings and trials in our this earthly life. Nammalli anekaru ee ondu prarthana manaviya ondu pattiyannu noduvaga anekaru covid ninda cancer ninda anekaru aneka reetiyadantaha rogagalinda samasyagalinda ee bhoumikavadantaha jeevitadalli ನ್ಯಾಯಸ್ಥಾಪಕರ ಪುಸ್ತಕ ಆರನೇ ಅಧ್ಯಾಯದಲ್ಲಿ ಆತನ ಪ್ರಾರಂಭದ ದಿನಗಳ ಕುರಿತಾಗಿ ನಾವು ಓದುತ್ತೇವೆ. When the Lord approached him, he had a doubt in his mind. He had a doubt in his heart. ಕರ್ತನು ಅವನನ್ನು ಸಂಧಿಸಿದಾಗ ಅವನಿಗೆ ಮನಸ್ಸಿನಲ್ಲಿ ಅವನ ಹೃದಯದಲ್ಲಿ ಒಂದು ಸಂದೇಹ ಇತ್ತು. Verse chapter 6 verse 13, let us read together. You can read in Karnataka, brother. ಆಗ ಜಯ 13ನೇ ವಚನವನ್ನ ನಾವು ಕನ್ನಡ ಭಾಷೆಯಲ್ಲಿ ನಾನು ಓದ್ತೇನೆ. ಆಗ ಗಿದ್ಯೋನನು ಅವನಿಗೆ, ಸ್ವಾಮಿ, ಯಹೋವನು ನಮ್ಮ ಸಂಗಡ ಇದ್ದರೆ ನಮಗೆ ಇದೆಲ್ಲ ಯಾಕೆ ಸಂಭವಿಸಿತು? ನಮ್ಮ ಹಿರಿಯರು ಯಹೋವನು ಅದ್ಭುತಗಳನ್ನು ನಡೆಸಿ ತಮ್ಮನ್ನು ಐಗುಪ್ತದಿಂದ ಬಿಡಿಸದನೆಂಬುದಾಗಿ ವಿವರಿಸುತ್ತಿದ್ದರು. ಅಂತ ಅದ್ಭುತಗಳು ಈಗೆಲ್ಲಿವೆ? ಆತನು ನಮ್ಮನ್ನು ತಿರಸ್ಕರಿಸಿ ಮಿದ್ಯಾನರ ಕೈಗೆ ಒಪ್ಪಿಸಿಬಿಟ್ಟಿದ್ದಾನಲ್ಲ ಅನ್ನಲು. ಹದಿನಾರನೇ ವಚನ, ಯಹೋವನವನಿಗೆ, ನಾನು ನಿನ್ನ ಸಂಗಡ ಇರುವುದರಿಂದ ನೀನು ಮಿದ್ಯಾನ್ಯರನ್ನು ಒಬ್ಬ ಮನುಷ್ಯನನ್ನು ಎಂಬಂತೆ ಸಂಹರಿಸಿ ಬಿಡುವಿ ಅಂದನು. ಇನ್ ವರ್ಸ್ 13 ವಿ ಆರ್ ಸೀಯಿಂಗ್ ಎ ಮ್ಯಾನ್ ವಿತ್ ಲಾಟ್ ಆಫ್ ಡೌಟ್ಸ್ ಇನ್ ಹಿಸ್ ಓನ್ ಹಾರ್ಟ್. 13ನೇ ವಚನದಲ್ಲಿ ಒಬ್ಬ ಮನುಷ್ಯನು ತನ್ನ ಹೃದಯದಲ್ಲಿ ಅನೇಕ ಸಂದೇಹಗಳನ್ನು ಇಟ್ಟುಕೊಂಡಂತ ಮನುಷ್ಯನನ್ನು ನೋಡುತ್ತೇವೆ. If the Lord is being with us, why all these troubles? ಯಹೋವನು ನಮ್ಮೊಂದಿಗೆ ಇದ್ದಿದ್ದೇ ಆಗಿದ್ದರೆ ನಮಗೆ ಯಾಕೆ ಈ ಎಲ್ಲಾ ರೀತಿಯಾದಂತಹ ಕಷ್ಟಗಳು? Many Lord servants who are serving the Lord in the interior part of India, they may have the same questions in their mind. Why all these troubles in my life? ನಮ್ಮ ಭಾರತ ದೇಶದಲ್ಲಿ ಬಹಳ ಆ ಒಂದು ಬಹಳ ಒಳಗೆ ಕೆಲಸ ಮಾಡುತ್ತಾ ಇರುವಂತ ಅನೇಕ ದೇವರ ದಾಸರಿಗೆ ಒಂದು ವೇಳೆ ನಮ್ಮ ಕರ್ತನು ನಮ್ಮ ಜೊತೆಯಲ್ಲಿ ಇದ್ದಿದ್ದೇ ಆಗಿದ್ದರೆ ಯಾಕೆ ನಮಗೆ ಈ ಎಲ್ಲಾ ರೀತಿಯಾದಂತಹ ಕಷ್ಟಗಳು ಸಂಭವಿಸುತ್ತಿದ್ದವು ಎನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗುತ್ತವೆ. ಮೆನಿ ಬಿಲೀವರ್ಸ್ ಆರ್ ಆಲ್ಸೋ ಥಿಂಕಿಂಗ್ ಲೈಕ್ ದಟ್. ಮೆನಿ ಎಲ್ಡರ್ಸ್, ಮೆನಿ ಓಲ್ಡ್ ಸೀನಿಯರ್ ಬಿಲೀವರ್ಸ್, ದೇ ಆಲ್ಸೋ ಥಿಂಕ್ ಇನ್ ಸಚ್ ಎ ವೇ, ವೈ ದಿಸ್ ಈಸ್ ಇನ್ ಮೈ ಹೌಸ್, ಇನ್ ಮೈ ಚರ್ಚ್. ಅನೇಕ ಸಭಾ ಹಿರಿಯರು, ಅನೇಕ ಹಳೆಯ ವಿಶ್ವಾಸಿಗಳು, ಅನೇಕ ಹಿರಿಯರು ಸಹ ಯಾಕೆ ಈ ಸಮಸ್ಯೆಗಳು ನನ್ನ ಮನೆಯಲ್ಲಿ, ನನ್ನ ಸಭೆಯಲ್ಲಿ ಎಂಬುದಾಗಿ ಆಲೋಚಿಸುವಂತವರಾಗಿದ್ದಾರೆ. He is a very weak person before the sight of God. ದೇವರ ಮುಂದೆ ಅವನು ಬಹಳ ಬಲಹೀನನಾದಂತಹ ವ್ಯಕ್ತಿ. But he is not murmuring anything against God before the human being. ಆದ್ರೆ ಮನುಷ್ಯರ ಮುಂದೆ ದೇವರ ಕುರಿತಾಗಿ ಅವನು ಯಾವುದೇ ವಿಷಯದಲ್ಲಿ ಸಹ ಗುಣಗುಟ್ಟುತ್ತಾ ಇಲ್ಲ. He is having truly these questions within his heart, but he is directly asking to God alone. ಅವನಿಗೆ ಖಂಡಿತವಾಗಿ ಸಹ ಈ ಪ್ರಶ್ನೆಗಳು ಅವನ ಮನಸ್ಸಿನಲ್ಲಿದ್ದವು. ಅವನು ನೇರವಾಗಿ ಕರ್ತನ ಬಳಿಯಲ್ಲಿ ಕೇಳುತ್ತಾ ಇದ್ದಾನೆ. The previous verses we are reading that the Midianites, Amorites,
they are all coming into the land and taking everything. There was nothing for even animals. Such a situation was the situation of the people of God. ಹಿಂದಿನ ವಚನಗಳಲ್ಲಿ ನಾವು ನೋಡುವಾಗ ಮಿದ್ಯೋನ್ಯರು ಎಲ್ಲಾ ವಿಷಯಗಳನ್ನು ಅಥವಾ ಎಲ್ಲವನ್ನು ಸಹ ದೋಚಿಕೊಂಡು ಹೋಗುತ್ತಾ ಇದ್ದಾರೆ. ಅವರಿಗೋಸ್ಕರವಾಗಿ ಆಗಲಿ, ಅವ್ರ ಪ್ರಾಣಿಗೋಸ್ಕರವಾಗಿ ಆಗಲಿ, ಏನು ಇಲ್ಲದೆ ಇರುವಂತಹ ಪರಿಸ್ಥಿತಿ ಅವರಿಗೆ ಉಂಟಾಗುತ್ತಾ ಇದೆ. Verse 6 we are reading that they were became in a very low situation. They were becoming having lot of problems and they started crying to God. ಆರನೇ ವಚನದಲ್ಲಿ ನಾವು ನೋಡ್ತೇವೆ, ಅವರು ಬಹಳ ಒಂದು ಇಸ್ರಾಯೇಲ್ ಮಿದ್ಯಾನರ ದೆಸೆಯಿಂದ ಬಲು ಕುಗ್ಗಿ ಹೋಗಿ ಯೆಹೋವನಿಗೆ ಮೊರೆ ಇಟ್ಟರು. The people started crying, weeping and pleading before the Lord. ಜನರು ದೇವರ ಮುಂದೆ ಅಳುತ್ತಾ ಕೂಗುತ್ತಾ ಮನವಿಗಳನ್ನು ಮಾಡಲಿಕ್ಕೆ ಅವರು ತೊಡಗಿಕೊಂಡಿದ್ದಾರೆ. Chapter 5 verse 31 we are reading that they are having rest, they are having peace, they are having lot of blessings. But all of a sudden, these enemies came into their land and taking away everything. ಐದನೇ ಅಧ್ಯಾಯದ 31ನೇ ವಚನದಲ್ಲಿ ನೋಡ್ತೇವೆ, ಅವರಿಗೆ ಬಹಳವಾದಂತಹ ವಿಶ್ರಾಂತಿ, ಬಹಳವಾದಂತ ನೆಮ್ಮದಿ, ಬಹಳವಾದಂತಹ ಶ್ರೇಷ್ಠವಾದಂತಹ ಸಂಪತ್ತಿ ಇದೆ. ಆದ್ರೆ ಆ ತಕ್ಷಣವೇ ಈ ವೈರಿಯು ಬಂದು ಎಲ್ಲವನ್ನು ಸಹ ತೆಗೆದುಕೊಂಡು ಹೋಗುತ್ತಾನೆ. 40 years of blessing, but now one by one, continuous 7 years. Lot of problems in the life of people of God. 40 ವರ್ಷಗಳ ಆಶೀರ್ವಾದ, ಆದ್ರೆ ತಕ್ಷಣವೇ ಬಂದಂತ ಈ 7 ವರ್ಷಗಳ ಈ ಒಂದು ಅವಧಿಯಲ್ಲಿ ಒಂದೊಂದಾಗಿ ದೇವರ ಮಕ್ಕಳಿಂದ ಎಲ್ಲವೂ ಸಹ ತೆಗೆಯಲ್ಪಟ್ಟಿತು. While we are reading verse 6 and 7, we will read verse 7. And it came to pass when the Israel, children of Israel cried unto the Lord because of Midianites. Verse 7. ಇಲ್ಲಿ ವಚನವನ್ನು ನಾವು ಓದಿಕೊಳ್ಳೋಣ. ಇಸ್ರಾಯೇಲರು ಮಿದ್ಯಾನ್ಯರ ಕಾಟವನ್ನು ಸಹಿಸಲಾರದೆ ಯೆಹೋವನಿಗೆ ಮೊರೆಯಿಟ್ಟಾಗ, they started crying unto God. ಅವರು ದೇವರೊಂದಿಗೆ ಕೂಗಿಕೊಳ್ತಾ ಇದ್ರೆ ಅಳುತ್ತಾ ಇದ್ದಾರೆ. This morning, my dear beloved brethren and sisters who are listening me, this is my humble request. These are the days to cry and to weep before the Lord. There is no other way. ನನ್ನ ಪ್ರಿಯ ಸಹೋದರರೇ, ನನ್ನನ್ನು ಕೇಳುತ್ತಾ ಇರುವಂತಹ ಸಹೋದರಿಯರೇ, ನಾನು ಹೇಳುವಂತದ್ದೇನೆಂದ್ರೆ, ಈ ಒಂದು ಮುಂಚಾನೆಯಲ್ಲಿ ನಾವು ಹೇಳುವಂತದ್ದೇನೆಂದ್ರೆ, ನಾವು ಈ ಒಂದು ಸಮಯದಲ್ಲಿ ದೇವರನ್ನು ಕೂಗುವಂತದ್ದನ್ನು ಬಿಟ್ಟರೆ ಬೇರೆ ಏನು ಸಹ ಮಾಡ್ಲಿಕ್ಕೆ ಇಲ್ಲ. ಇನ್ ವರ್ಸ್ 2 ವಿ ಆರ್ ರೀಡಿಂಗ್ ದಟ್ ಮಿದ್ಯಾನ್ ಪ್ರಿವೈಲ್ಡ್ ಅಗೇನ್ಸ್ಟ್ ಇಸ್ರಾಯೇಲ್ ಡೈಲಿ, ಡೇ ಬೈ ಡೇ ದೇ ಬಿಕೇಮ್ ಸ್ಟ್ರಾಂಗರ್ ದನ್ ಅ ಸ್ಟ್ರಾಂಗರ್. ಎರಡನೇ ವಚನದಲ್ಲಿ ನೋಡ್ತೇವೆ, ಮಿದ್ಯಾನ್ಯರ ಹಸ್ತವು ಬಲಗೊಂಡದರಿಂದ ಇಸ್ರಾಯೇಲರವರಿಗೆ ಹೆದರಿ ಪರ್ವತಗಳಲ್ಲಿ ಕುಂದ್ರ ಗುಹೆಗಳನ್ನು ಮಾಡಿ ಸೇರಿಕೊಂಡರು. The people who experienced the grace of God, the blessings of God became weak and the enemy became strong now. ಓ, ದೇವರಿಂದ ಆಶೀರ್ವದಿಸಲ್ಪಟ್ಟಂತ ಜನರು, ದೇವರಿಂದ ಬಲಗೊಂಡಂತಹ ಜನರು ಈಗ ಶತ್ರುವಿನ ನಿಮಿತ್ತವಾಗಿ ಅವರು ಬಲಹೀನರಾಗುತ್ತಾ ಇದ್ದಾರೆ. But when they cried, God came down to find a proper person in the midst of Israelites. ಆದ್ರೆ ಅವರು ಕೂಗಿಕೊಂಡಾಗ ದೇವರು ಅವರನ್ನು ಬಿಡಿಸುವುದಕ್ಕೋಸ್ಕರವಾಗಿ ಇಸ್ರಾಯೇಲರ ಮಧ್ಯದಲ್ಲಿಯೇ ಆತ ಒಬ್ಬ ಪ್ರಾಮುಖ್ಯನಾದಂತಹ ವ್ಯಕ್ತಿಯನ್ನು, ನಿರ್ದಿಷ್ಟವಾದಂತಹ ವ್ಯಕ್ತಿಯನ್ನು ದೇವರು ಕಳಿಸಿದನು. The reason of all this problem is very clearly mentioned in verse 10. It is because ಎಲ್ಲಾ ಸಮಸ್ಯೆಗಳ ಮಧ್ಯದಲ್ಲಿ ಆ ಒಂದು ನಿರ್ದಿಷ್ಟವಾದಂತಹ ಒಂದು ವಚನವನ್ನ 10ನೇ ವಚನದಲ್ಲಿ ನಾವು ಓದುತ್ತೇವೆ. Read brother verse 10. ಹತ್ತನೇ ವಚನವನ್ನ ನಾವು ಓದಿಕೊಳ್ಳೋಣ. ಹತ್ತನೇ ವಚನದಲ್ಲಿ, ಯೆಹೋವನೆಂಬ ನಾನೇ ನಿಮ್ಮ ದೇವರಾಗಿದ್ದೇನೆಂದು ನೀವು ಅಮೋರಿಯರ ಮಧ್ಯದಲ್ಲಿ ವಾಸಿಸುವಾಗ ಅವರ ದೇವತೆಗಳನ್ನು ಪೂಜಿಸಬಾರದೆಂದು ಹೇಳಿದೆನು, ಆದರೆ ನೀವು ನನ್ನ ಮಾತನ್ನು ಕೇಳಲಿಲ್ಲ ಎಂಬುದೇ ಅಂದನು. This is the cause of all these troubles. ಈ ಎಲ್ಲಾ ತೊಂದರೆಗಳಿಗೆ ಇದುವೇ ಕಾರಣವಾಗಿದೆ. He alone is God, but we deviated from God into this worldly things. ಆತನೊಬ್ಬನೆ ದೇವರಾಗಿದ್ದಾನೆ, ಆದ್ರೆ ಆ ದೇವರನ್ನ ಈ ಲೋಕದಲ್ಲಿರುವಂತಹ ಸಂಗತಿಗಳಿಗೆ ನಾವು ಅದನ್ನು ಬದಲಾಯಿಸಿದ್ದೇವೆ. But he came down to find a proper person. ಆದ್ರೆ ನಿರ್ದಿಷ್ಟವಾದಂತ ಸರಿಯಾದಂತಹ ವ್ಯಕ್ತಿಯನ್ನು ಕಂಡುಹಿಡಿದಕ್ಕೋಸ್ಕರವಾಗಿ verse 11, God find out a person who is at least taking care of
his own properties, his own wheat. ಓ ತನ್ನ ಒಂದು ಗೋಧಿಯನ್ನ ತನ್ನ ಒಂದು ಸ್ವಾಸ್ಥ್ಯವನ್ನ ನೋಡಿಕೊಳ್ಳುತ್ತಾ ಇದ್ದಂತ ನಿರ್ದಿಷ್ಟವಾದಂತಹ ವ್ಯಕ್ತಿಯನ್ನ ದೇವರು ಕಂಡುಹಿಡಿದನು. He find out a person in Karnataka. He find a person in Gujarat. He find a person in India who is mighty in the midst of all these troubles. He is taking care of at least himself, and he want to use that particular person. ಈ ಎಲ್ಲ ವಿಷಯಗಳ ಮಧ್ಯದಲ್ಲಿ ಸಹ ಕಡೆ ಪಕ್ಷ ತನ್ನನ್ನಾದ್ರೂ ಸಹ ನೋಡಿಕೊಳ್ಳುವಂತಹ ಒಬ್ಬ ವ್ಯಕ್ತಿಯನ್ನ ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ, ಗುಜರಾತಿನಲ್ಲಿ, ಮುಂಬೈನಲ್ಲಿ, ಭಾರತ ದೇಶದಲ್ಲಿ ಕರ್ತನು ನಿರ್ದಿಷ್ಟವಾಗಿ ಆರಿಸಿದ್ದಾನೆ. Verse 14 begins like this, and the Lord looked upon him and said, Amen. 14ನೇ ವಚನ ಈ ರೀತಿಯಾಗಿ ಪ್ರಾರಂಭವಾಗುತ್ತದೆ, ಯೆಹೋವನು ಅವನನ್ನು ಚೆನ್ನಾಗಿ ನೋಡಿ, ಅಮೇನ್. I mean, he is looking upon Gideon, very specifically looking into his heart and looking into his mind and solve all the problems of his heart. Avanu Gideonina manasanna, Gideonina hrudayavanna, Gideonina ella vishayagalannu nodi avanu aatana samasyeyanna bagiharisidaru. This morning the same God is alive for you and for me. ಈ ಮುಂಚಾನೆ ವೇಳೆಯಲ್ಲಿ ಅದೇ ದೇವರು ನನಗೋಸ್ಕರವಾಗಿ ನಿನಗೋಸ್ಕರವಾಗಿ ಜೀವಿಸುತ್ತಾ ಇದ್ದಾನೆ. And he told to Gideon, you can smite Midianite as one man. You can do many great things. Maybe you are alone, but you can do. God strengthened him, comforted him. God enlightened his mind and increased him. ಅವನಿಗೆ ದೇವರನಿಗೆ ಹೇಳುವಂತಹ ಮಾತೇನೆಂದ್ರೆ, ಮಿದ್ಯಾನರೆಲ್ಲರನ್ನು ಒಬ್ಬ ಮನುಷ್ಯರನ್ನು ಎಂಬಂತೆ ಸಂಹರಿಸಿ ಬಿಡುವ ಎಂಬುದಾಗಿ ಅವನನ್ನು ಉತ್ತೇಜಿಸ್ತಾ ಇದ್ದಾನೆ, ಪ್ರೋತ್ಸಾಹಿಸ್ತಾ ಇದ್ದಾನೆ, ಅವನ ಹೃದಯವನ್ನ ಬಲಪಡಿಸುತ್ತಾ ಇದ್ದಾನೆ. ನನ್ನ ಪ್ರಿಯ ಸಹೋದರನೇ, ನಿನ್ನ ಮನೆಯಲ್ಲಿ ನಿನ್ನ ಒಬ್ಬಂಟಿಗನಾಗಿರ್ಬೋದು. ಯು ಮೇ ಬಿ ಅಲೋನ್ ಇನ್ ಯುವರ್ ವಿಲೇಜ್, ನಿನ್ನ ಹಳ್ಳಿಯಲ್ಲಿ ನಿನ್ನ ಒಬ್ಬಂಟಿಗನಾಗಿರ್ಬೋದು. ಯು ಮೇ ಬಿ ಅಲೋನ್ ಇನ್ ಯುವರ್ ಆಫೀಸ್, ನಿಮ್ಮ ಕಚೇರಿಯಲ್ಲಿ ನಿನ್ನೊಬ್ಬಂಟಿಗನಾಗಿರ್ಬೋದು. ಇಫ್ ಯು ಆರ್ ಟ್ರೂಲಿ ಲವ್ಸ್ ದ ಲಾರ್ಡ್, ಲವ್ ದ ವರ್ಡ್, ಲವ್ ದ ಪೀಪಲ್ ಆಫ್ ಗಾಡ್, ಡೆಫಿನೆಟ್ಲಿ ಯು ಕ್ಯಾನ್ ಬಿ ಲೈಕ್ ಗಿಡಿಯೋನ್. ಮೇ ಬಿ ಒನ್, ಬಟ್ ಒನ್ ಈಸ್ ಮೋರ್ ದನ್ ಇನಫ್ ಇನ್ ಯುವರ್ ಇನ್ ಯುವರ್ ಪರ್ಸನ್ ಕ್ರಿಶ್ಚಿಯನ್ ಲೈಫ್. ನೀವು ನಿಜವಾಗಿಯೂ ಕೂಡ ಕರ್ತನನ್ನ, ಕರ್ತನ ವಾಕ್ಯವನ್ನ, ಕರ್ತನ ಒಂದು ಜನರನ್ನ ಪ್ರೀತಿಸುವಂತವನಾಗಿದ್ದರೆ, ಒಬ್ಬನೇ ಎಲ್ಲರಿಗಿಂತಲೂ ಸಹ ಶ್ರೇಷ್ಠನಾಗಿದ್ದಾನೆ. ಗಿದ್ಯೋನನ ಹಾಗೆ ಅನೇಕರನ್ನು ಸಂಹರಿಸಿಬಿಡುವಂತವನಾಗಿದ್ದಾನೆ. When I reached Wapi in 1983, myself and my wife, we were alone here, not a single believer here. 1983 ನಲ್ಲಿ ನಾನು ಮತ್ತು ನನ್ನ ಹೆಂಡತಿ ವಾಪಿಗೆ ಸೇರಿದಾಗ ನಾವು ಒಬ್ಬಂಟಿಗರಾಗಿದ್ದೆವು, ಒಬ್ಬ ವಿಶ್ವಾಸಿ ಕೂಡ ಅಲ್ಲಿರಲಿಲ್ಲ. No income, no sponsor, no other way, but we looked to the Lord and we trusted him like a father, and we depended on him, and he proved that you are enough for me if you truly trust in me. Oh, namage protsahisuvantavaragli, namage sahaya madvantavaragli yaru saha irilla. Naavu tandeyannu embante devaralle naavu aatranne naavu aashrayisikondu aatane kodbekembudagi aatranalli maatrave bharavase vittevu. For your encouragement, with all humbleness, I like to say, I never borrowed a single penny from anybody. ನಿಮ್ಮ ಪ್ರೋತ್ಸಾಹಕ್ಕೋಸ್ಕರವಾಗಿ ನಾನು ಹೇಳುವಂತ ಒಂದು ಮಾತೇನೆಂದ್ರೆ, ಯಾರಿಂದಲೂ ಸಹ ಒಂದು ಚಿಕ್ಕ ಒಂದು ರೂಪಾಯಿ ಕೂಡ ನನ್ನ ಸಾಲ. ಬ್ರದರ್ ಅನ್ಮ್ಯೂಟ್ ಕರ, ಯು ಪ್ಲೀಸ್ ಅನ್ಮ್ಯೂಟ್ ಯು ನಾ ಬ್ರದರ್ ಅನ್ಮ್ಯೂಟ್ ಯು ಆರ್ ಮ್ಯೂಟೆಡ್ ನೌ. ಲಾರ್ಡ್ ಈಸ್ ವೆರಿ ಫೇತ್ಫುಲ್, ಈಸ್ ಎ ವೆರಿ ಫೇತ್ಫುಲ್ ಗಾಡ್. ದೇವರು ನಂಬಿಗಸ್ತನಾಗಿದ್ದಾನೆ, ಅದನ್ನು ಬಹಳ. Our tears are enough. He will work. Our tears are enough. If we are willing to pour our tears before God, he will definitely work for us. ನಾವು ಆತನ ಮುಂದೆ ನಮ್ಮ ಕಣ್ಣೀರನ್ನು ಸುರಿಸುವುದಾದ್ರೆ ಖಂಡಿತವಾಗಿ ಸಹ ಆತನು ನಮಗೋಸ್ಕರ ಕಾರ್ಯ ಮಾಡುವಂತವನಾಗಿದ್ದಾನೆ. Cry unto God, look to God and seek his face. He will provide all our needs. You are alone, that's enough, more than enough for God.
ದೇವರ ಮುಂದೆ ಕೂಗಿಕೊಳ್ಳ್ರಿ, ಆತನಿಗೆ ಮೊರೆ ಇಡ್ರಿ. ನೀವು ಒಬ್ಬಂಟಿಗನಾಗಿದ್ದರೂ ಸಹ ದೇವರು ನಿಮಗೆ ಒದಗಿಸುವಂತವನಾಗಿದ್ದಾನೆ. ಆತನೊಬ್ಬನು, ಆತನೊಬ್ಬನು ಮಾತ್ರವೇ ಸಾಕು. In the book of Exodus, chapter 2, verse 23, we are reading like that. Vimochana Kanda, Eredane Adhyaya, 23ne Vachanadalli navu ee reetiyagi ottave. When Israel cried, the tears, that prayer raised heaven. Oh, Israel ena koogikondaga, avara kanneeru, avara prarthanegalu, paralokakke muttidavu. God was not able to be silent there. Immediately he took an action, came down to seek Moses. Oh, devaralli nishabdanagirlikke sadhyavagalilla. Avanu elidu bandu Moshe goskaravagi athanu bandanu. Lord said to Moses, I can't be silent. My people are troubling, having trials. They are persecuted. You, Moses, stand up for me, on behalf of me. Minister, work for me. Oh, Moshe gathana helidanta mattenandre, Moshe nanna janara kashtavannu nodi nan nishabdavagirlikke sumanirlikke sadhyavilla. Neenu nanna pakshavagi nintukondu neenu avarigoskaravagi neenu karya mademudagi athanu helidanu. This morning he is speaking to each one of you directly and saying, you cannot be silent. I cannot be silent. I am troubled. My people are having lot of problems. You, Gideon, come up with me. I will strengthen you. ಈ ಮುಂಜಾನೆ ವೇಳೆಯಲ್ಲಿ ಆತನು ಹೇಳುವಂತ ಮಾತೇನೆಂದ್ರೆ, ನಾನು ಸುಮ್ಮನಿರ್ಲಿಕ್ಕೆ ಸಾಧ್ಯವಿಲ್ಲ, ನೀನು ಸುಮ್ಮನಿರ್ಲಿಕ್ಕೆ ಸಾಧ್ಯವಿಲ್ಲ, ನನ್ನ ಜನರ ಕೂಗನ್ನು ಕೇಳಿಕೊಂಡು ಸುಮ್ಮನಿರ್ಲಿಕ್ಕೆ ಸಾಧ್ಯವಿಲ್ಲ. ಈ ದೇವನನ್ನ ಹಾಗೆ ನೀನು ಮುಂದೆ ಬಂದು ನೀನು ಕಾರ್ಯ ಮಾಡೆಂಬುದಾಗಿ ಹೇಳುತ್ತಾನೆ. We know that in the time of Samuel, people came to Samuel and told him, Samuel, don't stop praying. You continue this prayer for us. And we need such prayer. Don't stop. People will come to us. If you are continuing as a person of prayer, as a man of crying, as a man of tears, the Lord will send his people unto you. ಸಮುವೇಲ್ ನ ಬಳಿಗೆ ಜನರು ಬಂದು ಹೇಳುವಂತ ಮಾತೇನೆಂದ್ರೆ, ಸಮುವೇಲ್ ನೀನು ಪ್ರಾರ್ಥಿಸುವಂತದ್ದನ್ನು ನಿಲ್ಲಿಸಬೇಡ, ನಮಗೋಸ್ಕರವಾಗಿ ಪ್ರಾರ್ಥಿಸುವಲ್ಲಿ ಮುಂದುವರಿ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಅದೇ ರೀತಿಯಲ್ಲಿಯೇ ನೀನು ಪ್ರಾರ್ಥಿಸುವಂತ ಮನುಷ್ಯನಾಗಿರುವುದಾದ್ರೆ ಜನರು ಬಂದು, ಓ ವ್ಯಕ್ತಿ, ಓ ಸಹೋದರ, ನನಗೋಸ್ಕರವಾಗಿ ಪ್ರಾರ್ಥಿಸಿ ಎಂಬುದಾಗಿ ಹೇಳುವಂತವರಾಗಿದ್ದಾರೆ. ಲಾರ್ಡ್ ಕ್ಲಿಯರ್ಡ್ ಆಲ್ ದಿ ಡೌಟ್ಸ್, ಆತನೆಲ್ಲ ಸಂದೇಹಗಳನ್ನು ಪರಿಹರಿಸಿದನು. ಸ್ಟ್ರೆಂಥನ್ ಹಿಸ್ ಮೈಂಡ್, ಆತನು ಮನಸ್ಸಿನಲ್ಲಿ ತಿಳಿದುಕೊಂಡನು. ಚಾಪ್ಟರ್ 6 ವಿ ಆರ್ ಸೀಯಿಂಗ್ ದಟ್ ಗಿಡಿಯನ್ ವಾಸ್ ಎ ಮ್ಯಾನ್ ಆಫ್ ಫಿಯರ್. ಅಲ್ಲಿ 6ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ, ಗಿಡಿಯನನು ಭಯಭರಿತನಾದಂತಹ ಮನುಷ್ಯನಾಗಿದ್ದನು. ಲೇಕಿನ್ ಬಟ್ ವಿ ಚಾಪ್ಟರ್ 7 ವಿ ಆರ್ ಸೀಯಿಂಗ್ ಹಿಮ್ ಆಸ್ ಎ ಮ್ಯಾನ್ ಆಫ್ ಕರೇಜ್. ಅದೇ 7ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಆತನು ಧೈರ್ಯವಂತನಾದಂತಹ ಮನುಷ್ಯನು. ಹಿ ಸ್ಟಾರ್ಟೆಡ್ ಕರೆಕ್ಟಿಂಗ್ ಥಿಂಗ್ಸ್ ಈವನ್ ಇನ್ ಹಿಸ್ ಓನ್ ಲೈಫ್. ಅವನು ತನ್ನ ಸ್ವಂತ ಜೀವಿತದಲ್ಲಿ ಆ ಒಂದು ವಿಷಯಗಳನ್ನ, ಸಂಗತಿಗಳನ್ನ ಸರಿಪಡಿಸಲಿಕ್ಕೆ ಪ್ರಾರಂಭಿಸಿದನು. ಹಿ ವೆಂಟ್ ಟು ಹಿಸ್ ಹೋಮ್, ಅವನು ತನ್ನ ಮನೆಗೆ ಹೋದನು. ಕರೆಕ್ಟೆಡ್ ಥಿಂಗ್ಸ್, ಟೋಲ್ಡ್ ಹಿಸ್ ಡ್ಯಾಡ್, ಬಿಲೀವ್ಡ್ ಡ್ಯಾಡ್, ಯು ಆರ್ ಅನ್ ಎಲ್ಡರ್ಲಿ ಪರ್ಸನ್, ಬಟ್ ಥಿಂಗ್ಸ್ ಆರ್ ರಾಂಗ್ ವಿತ್ ಗಾಡ್, ಯು ಸೆಟ್ ರೈಟ್ ಥಿಂಗ್ಸ್ ವಿತ್ ಗಾಡ್. ಸೋ ಗಿಡಿಯನ್ ವಾಸ್ ಚಾಲೆಂಜ್ಡ್ ಬೈ ಗಾಡ್ ಹಿಮ್ಸೆಲ್ಫ್ ಅಂಡ್ ವೆನ್ ಸೆಕೆಂಡ್ ಸ್ಟೆಪ್ ಇನ್ ಟು ದ ಫ್ಯಾಮಿಲಿ. Third step, he was challenged at the people of God. He was totally an instrument in the hands of God. ಅವನು ಮೊದಲು ತನ್ನೊಟ್ಟಿಗೆ ವಿಷಯಗಳನ್ನು ಸರಿಪಡಿಸಿಕೊಂಡನು, ಮತ್ತೆ ಎರಡನೇದಾಗಿ ತನ್ನ ಕುಟುಂಬದೊಟ್ಟಿಗೆ ಆತನು ಸರಿಪಡಿಸಿದನು. ಅವನು ತಂದೆ ಬಳಿಗೆ ಹೋಗಿ, ಓ ತಂದೆಯೇ, ನೀನು ಮಾಡ್ತಾ ಇರುವಂತ ವಿಷಯಗಳು ಸರಿ ಇಲ್ಲ, ನಿನ್ನನ್ನು ಸರಿಪಡಿಸಿಕೊಂಬುದಾಗಿ ಹೇಳಿದನು. ಮತ್ತು ಮೂರನೇದಾಗಿ ಅವನು ದೇವ ಜನರ ಬಳಿಗೆ ಬಂದು ಆ ಸಂಗತಿಗಳನ್ನು ಸರಿಪಡಿಸಿದನು. This morning, let us recite before God. ಮುಂಚಾನೆ ವೇಳೆಯಲ್ಲಿ ನಾವು ಕರ್ತನ ಮುಂದೆ ತೀರ್ಮಾನ ಮಾಡಿಕೊಳ್ಳೋಣ. ಐ ಆಮ್ ಹ್ಯಾವಿಂಗ್ ಲಾಟ್ ಆಫ್ ಡೌಟ್ಸ್ ಇನ್ ಮೈ ಹಾರ್ಟ್ ಲಾರ್ಡ್. ಕರ್ತನೇ, ನನ್ನ ಮುಂದೆ ಮನಸ್ಸಿನಲ್ಲಿ ಅನೇಕ ಸಂದೇಹಗಳಿವೆ ಕರ್ತನೆ. ಐ ಆಮ್ ಡಿಸ್ಕರೇಜ್ಡ್ ಇನ್ ಮೆನಿ ಏರಿಯಾಸ್ ಆಫ್ ಮೈ ಲೈಫ್. ನನ್ನ ಜೀವಿತದ ಅನೇಕ ಕ್ಷೇತ್ರಗಳಲ್ಲಿ ನಾನು ಸೋತು ಹೋಗ್ತಾ ಇದ್ದೇನೆ. ದೇರ್ ಆರ್ ನೋಬಡಿ ಟು ಎನ್ಕರೇಜ್ ಮೀ ಲಾರ್ಡ್. ನನ್ನನ್ನು ಪ್ರೋತ್ಸಾಹಿಸುವಂತವರು ಯಾರಿಲ್ಲ ಕರ್ತನೆ. But God is gracious to you. He will settle all your problems. ಆದರೆ ಕರ್ತನು ಕೃಪೆಯುಳ್ಳಂತವನು, ಆತನು ನಿಮ್ಮೆಲ್ಲ ಸಮಸ್ಯೆಗಳನ್ನು ಪರಿಹರಿಸುತ್ತಾನೆ. Set right things with God in your family.
ಅದೇನೇದಾಗಿ ನಿನ್ನ ಕುಟುಂಬವನ್ನ ಸರಿಪಡಿಸುವಂತದ್ದು. They may be godly, but there are hidden sins like Gideon's father. ಒಂದು ವೇಳೆ ಅವರು ಭಕ್ತಿವಂತರಾಗಿರ್ಬೋದು, ಆದ್ರೆ ಗಿದ್ಯೋನನ ತಂದೆಯ ಹಾಗೆ ಕೆಲವು ರಹಸ್ಯವಾದಂತ ಪಾಪಗಳಿರ್ಬೋದು. Many people join with Gideon, but they are all fearing people and fearing the environment. They don't have the courage to stand together with Gideon. ಅನೇಕ ಜನರು ಗಿದ್ಯೋನನ್ನು ಸೇರಿಕೊಂಡ್ರು, ಆದ್ರೆ ಅವರಲ್ಲಿ ಅನೇಕರು ಭಯಗ್ರಸ್ತರಾಗಿದ್ದರಿಂದ ಅವರು ಆತನೊಟ್ಟಿಗೆ ಮುಂದುವರಿಯಲಿಕ್ಕೆ ಸಾಧ್ಯವಾಗಲಿಲ್ಲ. God clearly proved to Gideon, I am not looking for many, I am looking only few who are able to pour their tears, who are able to stand on knees. Only 300 people were used to get victory over the enemies. ದೇವರು ಬಹಳ ಸ್ಪಷ್ಟವಾಗಿ ಗಿದ್ಯೋನಿಗೆ ಹೇಳುತ್ತಾನೆ, ನಾನು ಅನೇಕರನ್ನು ನೋಡೋದಿಲ್ಲ, ಭಯಗ್ರಸ್ತರನ್ನು ನೋಡೋದಿಲ್ಲ, ಕೆಲವರಾದ್ರೂ ಸಹ ಧೈರ್ಯವಾಗಿ ಯಶತ್ರುವಿನ ಮುಂದೆ ನಿಲ್ಲುವಂತವರನ್ನು ಮಾತ್ರವೇ ನಾನು ನೋಡ್ತಾ ಇದ್ದೇನೆ, ಅವರನ್ನು ಆರಿಸಿಕೋ ಎಂಬುದಾಗಿ ಹೇಳುತ್ತಾನೆ. ಫಾರ್ ಕರ್ನಾಟಕ, ಫಾರ್ ಗುಜರಾತ್, ಫಾರ್ ಇಂಡಿಯಾ, ಫಾರ್ ಕೇರಳ, ಹಿ ಇಸ್ ಲುಕಿಂಗ್ ಒನ್ ಗಿಡಿಯೋನ್. ಕರ್ನಾಟಕ, ಗುಜರಾತ್, ಇಂಡಿಯಾ ಮತ್ತು ಕೇರಳಕ್ಕೆ ಒಬ್ಬ ಗಿದ್ಯೋನನ್ನ ಆತ ನೋಡ್ತಾ ಇದ್ದಾನೆ. In 2 Chronicles, we are reading chapter 16. We are reading that he is looking to a person who is really concentrating on God, who is really devoted unto God. ಪುರಕಾಲವೃತ್ತಾಂತ 16ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನಿಜವಾಗಿ ಕೂಡ ತತ್ಪರತೆಪಡಿಸಿಕೊಂಡಂತ ಆ ಒಬ್ಬ ಪರಿಶುದ್ಧಪಡಿಸಿಕೊಂಡಂತ ಒಬ್ಬನನ್ನು ಮಾತ್ರವೇ ಕರ್ತನು ನೋಡುವಂತವನಾಗಿದ್ದಾನೆ. Chapter 16, verse 9. It's very clear. 16ನೇ ಅಧ್ಯಾಯ 9ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಓದ್ತೇವೆ, ಯಹೋವನು ಭೂಲೋಕದೆಲ್ಲಾ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥವುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ನೀನು ಈ ಕಾರ್ಯದಲ್ಲಿ ಬುದ್ಧಿಹೀನಾಗಿ ನಡೆದುಕೊಂಡಿದ್ದಿ, ಇಂದಿನಿಂದ ನಿನಗೆ ಯುದ್ಧಗಳು ಇದ್ದೇ ಇರುವವು ಎಂದು ಹೇಳಿದನು. Let us together say to God, Lord, I am available this morning. ಓ, ನಾವು ಒಟ್ಟಾಗಿ ಕರ್ತನಿಗೆ ಹೇಳೋಣ, ಕರ್ತನೆ ಈ ಮುಂಜಾನೆಯ ವೇಳೆಯಲ್ಲಿ ನಾನು ನಿನಗೆ ಲಭ್ಯವಿದ್ದೇನೆ. ಎವ್ರಿಥಿಂಗ್ ಈಸ್ ನೆಗೆಟಿವ್ ನಿಯರ್ ಟು ಸರೆಂಡರ್ ಟು ಮೀ. ಐ ಆಮ್ ಎಲೋನ್ ಲಾರ್ಡ್, ಐ ಡೋಂಟ್ ಹ್ಯಾವ್ ದ ಕರೇಜ್ ಟು ಸ್ಟ್ಯಾಂಡ್, ಬಟ್ ಐ ಆಮ್ ಅಟ್ ಲೀಸ್ಟ್ ಟೇಕಿಂಗ್ ಕೇರ್ ಆಫ್ ಮೀ. ಲಾರ್ಡ್ ಐ ಆಮ್ ವಿಲಿಂಗ್, ಲಾರ್ಡ್ ಐ ಆಮ್ ವಿಲಿಂಗ್. ದ ಲಾರ್ಡ್ ವಿಲ್ ಸ್ಟ್ರೆಂಥನ್ ಯು ವಿತ್ ದ ಸೇಮ್ ವರ್ಡ್ ಲೈಕ್ ಹಿ ಎಕ್ಸ್ಟೆಂಡೆಡ್ ಟು ಗಿಡಿಯೋನ್. One person is enough to get victory over everything. ಕರ್ತನೆ, ನನ್ನ ಸುತ್ತಲೆಲ್ಲವೂ ಸಹ ನಕಾರಾತ್ಮಕವಾಗಿದೆ, ಆದ್ರೆ ನಿನ್ನ ಕೃಪೆಯಿಂದ ರೊಬ್ಬಂಚಿಗನಾಗಿ ನಿಂತುಕೊಳ್ಳುತ್ತೇನೆ ಎಂಬುದಾಗಿ ನೀವು ಹೇಳುವುದಾದ್ರೆ ಗಿಜ್ಜೋನಿಗೆ ಗಿಜ್ಜೋನ ಜೊತೆಯಲ್ಲಿದ್ದಂತ ಕರ್ತನು ನಿಮ್ಮ ಜೊತೆಯಲ್ಲಿ ಆತ ನಡೆಸುವಂತವನಾಗಿದ್ದಾನೆ. There are many examples in the scripture. ದೇವರ ವಾಕ್ಯದಲ್ಲಿ ಅನೇಕ ಉದಾಹರಣೆಗಳಿವೆ. Abraham was alone when God called him. ಅಬ್ರಹಾಮ್ ಅನ್ನು ದೇವರು ಕರೆದಾಗ ಅವನು ಬಂಡಿಗನಾಗಿದ್ದನು. We know about Nehemiah, he was alone when the Lord called him. ನೆಹೆಮೀಯನ ಅನ್ನು ದೇವರು ಕರೆದಾಗ ಅವನು ಬಂಡಿಗನಾಗಿದ್ದನು. We know about Ezra, he was alone when God called him. ಎಜ್ರನ ಕುರಿತಾಗಿ ನೋಡುವಾಗ ದೇವರು ಎಜ್ರನನ್ನು ಕರೆದಾಗ ಅವನು ಬಂಡಿಗನಾಗಿದ್ದನು. We know many of the saints in and around the world. When they were called as missionary, they were all alone. Even their families, parents never agreed with them. But the Lord strengthened their mind, strengthened their ministry, and used them for the glory of God. ಈ ಲೋಕದಲ್ಲಿ ದೇವರ ಸೇವಕರನ್ನು ನೋಡುವಾಗ ಅವರು ಸೇವೆಗೋಸ್ಕರವಾಗಿ ಹೊರಟು ಹೋದಂತ ಸಮಯದಲ್ಲಿ ಅವರ ಪೋಷಕರಾಗ್ಲಿ ಕುಟುಂಬದವರಾಗ್ಲಿ ಒಪ್ಪಿಕೊಳ್ಳಲಿಲ್ಲ. ಅವರು ಬಂಚಿಗರಾಗಿ ದೇವರ ಮೇಲೆ ಭಾರ ಹಾಕಿ ಹೋಗುವಂತ ಸಮಯದಲ್ಲಿ ದೇವರು ಅವರನ್ನು ಬಲಪಡಿಸಿದನು. Let us continually seek such men and women in among our assemblies. ನಮ್ಮ ಸಭೆಗಳಲ್ಲಿ ಆ ರೀತಿಯಾದಂತ ಸ್ತ್ರೀ ಪುರುಷರನ್ನ ನಾವು ನೋಡೋಣ. May God bless his name. ದೇವರ್ ತಾನೆ ಈ ಮಾತುಗಳನ್ನು ಆಶೀರ್ವದಿಸಲಿ.